ವೀಕ್ಷಕರೆ ಮೊಗವರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಬಾಲಭವನದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಸ್ ಶ್ರೀಧರ್ ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಧರ್ ಅವರು, ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ನಡುವೆ ಇರುವ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ದಿನವನ್ನ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಎಂದರು. ಗಂಡಿಗೆ ಸಿಗುವ ಎಲ್ಲಾ ಅವಕಾಶಗಳು ಹೆಣ್ಣು ಮಗುವಿಗೂ ದೊರೆಯುವಂತೆ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ ಎಂದರು. ಏನು ನಾವು ಗರ್ಭದಲ್ಲಿ ಇದ್ದಾಗಲೇ ಅಂತಂದ್ರೆ ಇವತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ನಾವು ಅಲ್ಲಿ ನಾವು ಕಾಣ್ತೀವಿ. ಸೋ ಅದರ ಒಂದು ಎಫೆಕ್ಟ್ ನಿಂದಾಗಿನೇ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಸೆಕ್ಸ್ ರೇಷಿಯೋ ತುಂಬಾ ಕಡಿಮೆ ಇದೆ. ಅಂದ್ರೆ 1000 ಗಂಡಸರಿಗೆ ಹೋಲಿಸ್ಕೊಂಡಾಗ ಹೆಣ್ಣು ಮಕ್ಕಳ ಸಂಖ್ಯೆ ಇವತ್ತು ನಮ್ಮಲ್ಲಿ 1000ಕ್ಕಿಂತ ಕೂಡ ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ತರದ ಒಂದು ಸಮಸ್ಯೆಗಳು ಉಂಟಾದಾಗ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಅದು ಸಮಾಜದ ಮೇಲೆ ಸಮಾಜದ ಒಂದು ಸ್ವಾಸ್ಥ್ಯದ ಮೇಲೆ ಕೆಟ್ಟಾದ ಒಂದು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಗರ್ಭಾವಸ್ಥೆಯಲ್ಲೇ ಕೂಡ ಅಂದ್ರೆ ಗರ್ಭದ ಒಳಗೇನೆ ಕೂಡ ನಾವು ಹೆಣ್ಣು ಮಕ್ಕಳಿಗೆ ನಾವು ತಾರತಮ್ಯ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆ ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಕ್ಷರತೆ, ಸಾಕ್ಷರತೆಗೆ ಬಂದಾಗ ಇವತ್ತು ನಮ್ಮ ದೇಶದಲ್ಲೂ ಅಷ್ಟೇನೆ, ಹೆಣ್ಣು ಮಕ್ಕಳ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತಂದ್ರೆ 64% ಇದೆ, ಗಂಡು ಮಕ್ಕಳ ಸಾಕ್ಷರತೆ 82% ಇದೆ. ಅದು ನಮಗೆ ಉನ್ನತ ಎಜುಕೇಶನ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ಇನ್ನೂ ಕೂಡ ಒಂದು ಹೆಚ್ಚಿನ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ರಜನೀರವರು ಪಾಲ್ಗೊಂಡು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ನಿಂತಿಲ್ಲ, ಹೆಣ್ಣು ಮಗುವಿನ ಮೇಲೆ ನಡೆಯುವ ಎಲ್ಲಾ ತಾರತಮ್ಯಗಳು ಮನೆಯಿಂದಲೇ ಆರಂಭವಾಗುತ್ತದೆ ಎಂದು ಹೇಳಿದರು. ಕರೆ ಕೊಟ್ಟಿದ್ದಾರೆ, ಓದಿಸುವುದರ ಮೂಲಕ ಮಾತ್ರವೇ ನೀವು ಹೆಣ್ಣು ಮಗುವಿಗೆ ತನ್ನ ಸಕಲ ಸ್ವಾತಂತ್ರ್ಯಗಳನ್ನು ತನ್ನ ಹಕ್ಕುಗಳನ್ನು ಪಡೆಯಲು ಸಾಧ್ಯ ಮಾಡ್ಕೋತೀರಾ ಅಂತ ಬರೀ ಎರಡು ಪದಗಳಲ್ಲಿ ಅಂತ ಸಂದೇಶವನ್ನು ಕೊಟ್ಟ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರ ಒಂದು ವಿನಯ ನಾವು ಸೂಚಿಸಬೇಕಾಗಿದೆ. ಯಾಕೆ ಅಂದರೆ ಬೇಟಿ ಬಚಾವನ ಬೇಟಿ ಭಗಾವ ಮಾಡ್ಕೋಬಿಟ್ಟಿದ್ದೀವಿ ನಾವು. ಹೆಣ್ಣು ಮಗುವಿನ ಎಷ್ಟು ಬೇಗ ಮದುವೆ ಆಗುತ್ತೆ ಅಷ್ಟು ಬೇಗ ಓಡಿಸ್ಬಿಡೋದು ಈ ಥರ ಎಲ್ಲ ಈಗಾಗಲೇ ಹೇಳಿದ್ರು. ಏನು ತಮ್ಮ ಪ್ರಾರಂಭಿಕ ಭಾಷಣದಲ್ಲಿ ಹೆಣ್ಣು ಮಗುವಿಗೆ ಬೇಗ ಮದುವೆ ಮಾಡೋದಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು, ಶಿಕ್ಷಣದಲ್ಲಿ ಒಟ್ಟಿಗೆ ಒಂದೇ ರೀತಿಯ ಹಕ್ಕುಗಳನ್ನು ಕೊಡದೇ ಇರೋದು ಎಲ್ಲ. ಆದರೆ ನಾವೇನು ಓಮ್ ಟು ಟೂಮ್ ಅಂತ ಹೇಳ್ತಾ ಇದ್ವಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಪವಿತ್ರ, ಜಿಲ್ಲಾ ಬಾಲಭವನದ ಸಮಿತಿ ಸದಸ್ಯ ನರಸಿಂಹಮೂರ್ತಿ, ವಕೀಲರಾದ ಕವಿತಾ, ಶಿಶು ಅಭಿವೃದ್ಧಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿರುವ 23ನೇ ವಾರ್ಡ್ನ ಸದಸ್ಯ ನರಸಿಂಹಮೂರ್ತಿ ರವರು ತಮ್ಮ ವಾರ್ಡ್ನ ಅಭಿವೃದ್ಧಿಯನ್ನೇ ಮರೆತಂತೆ ಕಾಣಬರುತ್ತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರಿನ 23ನೇ ವಾರ್ಡಿಗೆ ಬರುವ ಪುಟ್ಟಸ್ವಾಮಯ್ಯ ಪಾಳ್ಯದ ಕಡೆಗೆ ಉಪಮೇಯರ್ ಅವರು ತಿರುಗಿ ಸಹ ನೋಡಿಲ್ಲವೆಂದು ಹೇಳಲಾಗುತ್ತಿದೆ. ಸತ್ಯಮಂಗಲದಿಂದ ಶಿರಾ ಗೇಟ್ವರೆಗೂ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ ವಿನಃ ಈ ರಸ್ತೆ 150 ಅಡಿ ಇದ್ದು ಕೇವಲ 80 ಅಡಿ ರಸ್ತೆ ಮಾತ್ರ ಅಭಿವೃದ್ಧಿ ಮಾಡಲಾಗಿದೆ. ಈ ರಸ್ತೆಯ ಇಕ್ಕೆಲ್ಲಗಳಲ್ಲಿ ಚರಂಡಿಯೇ ನಿರ್ಮಿಸಿದ ಬಗ್ಗೆ ನಾಗರಿಕರು ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಮಳೆ ಬಂದರೆ ಈ ರಸ್ತೆಯಲ್ಲಿ ನೀರು ರಭಸವಾಗಿ ಹರಿಯುತ್ತದೆ, ಮನೆ ಅಂಗಳಗಳಲ್ಲಿ ನೀರಿನಲ್ಲಿ ಜಲಾವೃತಗೊಳ್ಳುತ್ತದೆ. ಈ ರಸ್ತೆಗೆ ಚರಂಡಿ ಕಾಮಗಾರಿ ಮಾಡಿಸುವ ಬಗ್ಗೆ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲವೆಂದು ಈ ಭಾಗದ ನಾಗರಿಕರು ದೂರಿದ್ದಾರೆ. ವಾರ್ಡಿನ 23ನೇ ವಾರ್ಡ್ ಸೇರುತ್ತಿದ್ದು ಇಲ್ಲಿ ಸತ್ಯಮಂಗಲದಿಂದ ಸಿರೇಟ್ ರೋಡ್, ಇದು ಮೇನ್ ರೋಡು, ಇದೇ ಮೇನ್ ರೋಡು. ಈ ಮೇನ್ ರೋಡ್ಗೆ ಏನೋ ಟಾರ್ ಏನೋ ಹಾಕಿರು, ಮೇನ್ ರೋಡ್ಗೆ ಚರಂಡಿ ಇಲ್ಲ. ಅಲ್ಲೇ ಸುಮಾರು ಇದು ರೋಡ್ ಆಗ್ತವಿಂದೂ ಚರಂಡಿ ಮಾಡೇ ಇಲ್ಲ. ಇದಕ್ಕೆ ಈಗೇನೋ ಮಾಡ್ತೀವಿ ಅಂತ ಬಂದರು, 80 ಅಡಿಗೆ ಮಾರ್ಕ್ ಹಾಕಿರು, ಮಾರ್ಕ್ ಹಾಕಿರೂ ಏನೇ ಇದು ಮಾಡಿರೂ ಏನಾಯಿತೋ ಅದಕ್ಕೇ ಟಾರ್ ಹಾಕ್ಕೊಂಡು ಹೋಗಿದ್ದಾರೆ. 1 ಅಡಿ 1 ಅಡಿನೇನೋ ಅಗಲೀಕರಣ ಮಾಡಿದ್ದಾರೆ ಅಷ್ಟೇ, 1 ಮೀಟ್ರು ಅಗಲೀಕರಣ ಮಾಡಿದ್ದಾರೆ. ಚರಂಡಿ ಇಲ್ಲ, ಏನಿಲ್ಲ ಈ ರೋಡ್ಗೆ, ಆ ಪ್ರಾಬ್ಲಮ್ ಇದೆ. ಮಳೆ ಬಂದರೆ ಏನಾಗುತ್ತೆ ಅಂತಂದರೆ ಸೀದಾ ಹೈವೇ ಬ್ರಿಡ್ಜಿಂದನೂ ನೀರು ಬರುತ್ತೆ, ಸುಮಾರು 1.5 ಅಡಿ ನೀರು ಈ ರೋಡ್ ಮೇಲೆ ಹೋಗುತ್ತೆ. ಕೇಳಿರೆ ಚರಂಡಿ ಮಾಡ್ತೀವಿ ಮಾಡ್ತೀವಿ, ಮಾಡಿರೆ ಏನಾಗುತ್ತೆ ತೊಂದರೆ, ಇಲ್ಲಿ ಮಾಡಿಬಿಟ್ರೆ ಇಲ್ಲಿಗೆ ಇದು ಲಾಸ್ಟ್ ಮಾಡ್ಕೊಂಬಿಡ್ತಾರೆ ಜನ, ಅದರಿಂದ ಚರಂಡಿ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ರಸ್ತೆಯ ಪಕ್ಕದಲ್ಲಿ ಕೊಳಚೆ ನೀರು ನಿಂತಿದ್ದು ಸುಮಾರು 15 ಅಡಿಯಷ್ಟು ಆಳದಲ್ಲಿ ನೀರು ನಿಂತಿದ್ದು ಈ ಕೊಳಚೆ ನೀರಿನಿಂದಾಗಿ ಸೊಳ್ಳೆಗಳ ವಾಸಸ್ಥಾನವಾಗಿದ್ದು ಹಳ್ಳದಲ್ಲಿ ದ್ವಿಚಕ್ರ ವಾಹನ ಸವಾರರು ಬೀಳದಂತೆ ಕಬ್ಬಿಣದ ಗ್ರಿಲ್ಗಳನ್ನು ಹಾಕಲಾಗಿದೆ ಎಂದು ನಾಗರಿಕರು ಹೇಳಿದ್ದಾರೆ.
ಸರ್, ನಮ್ಮ ಹೆಸರು ದಯಾನಂದ್ ಅಂತ, ಪುಟ್ಸಮ್ಮ ಪಾಳ್ಯದವರು. ಇದು 150 ರೋಡು ಅಂತ ಹೇಳಿ ಬರೀ 40 ರೋಡ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಚರಂಡಿ ಇಲ್ಲ. ಆಮೇಲೆ ರಸ್ತೆ ಮಾಡಿ 15 ದಿವಸ ಆಯಿತು. ಈ ಪಕ್ಕಕ್ಕೆ ಮಣ್ಣು ಹಾಕಿಲ್ಲ, ಓಡಾಡೋಕ್ಕೆ ತೊಂದರೆ. ಆಮೇಲೆ ಚರಂಡಿ ಇಲ್ಲ, ಚರಂಡಿ ನೀರೆಲ್ಲನ ರೋಡ್ಗೆ ಬಿಡ್ತಾರೆ, ರೋಡಲ್ಲೇ ಹರಿಯುತ್ತೆ. ಹಾಗಾಗಿ ಸುಮ್ಮನೆ ಕಾಯಿಲೆ ಬರ್ತದೆ, ಸೊಳ್ಳೆಗಳ ಸಮಸ್ಯೆ, ಈ ಥರದ ಸಮಸ್ಯೆ ಎಲ್ಲ ತುಂಬ ಬೇಜಾನಿದೆ. ಆಮೇಲೆ ಸೇತುವೆ ಮಾಡಿಲ್ಲ. ಇಲ್ಲಿ ನಮ್ಮ ಮುಂಭಾಗದಲ್ಲಿ ಒಂದು ಸೇತುವೆ ತುಂಬ ಕಿರಿದಾಗಿದೆ. ಆ ಸೇತುವೆಯಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಪಾಸ್ ಆಗೋದಿಲ್ಲ. ಅಲ್ಲಿ ರಾಜಕಾಲುವೆ ಇರೋದ್ರಿಂದ ಆ ಸೇತುವೆ ಆಗಬೇಕು. ತುಂಬ ಆಕ್ಸಿಡೆಂಟ್ ಆಗ್ತಾವಲ್ಲಿ, ಅದು ತುಂಬ ಸಮಸ್ಯೆ ಆಗ್ತಾಯಿದೆ. ಹಾಂ, ಗೊತ್ತು ಸರ್, ಕಾರ್ಪೆಟ್ರಿಗೆಲ್ಲ ಹೇಳಿದ್ದೀವಿ, ಎಮ್ ಎಲ್ ಎರ್ಗೆ ಹೇಳಿದ್ದೀವಿ, ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಭಾಗದ ಪಾಲಿಕೆ ಸದಸ್ಯರು ಯಾವುದೇ ಆಸಕ್ತಿಯನ್ನ ತೆಗೆದುಕೊಳ್ಳುತ್ತಿಲ್ಲವೆಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಗನ್ನಾಥಪುರ ಗ್ರಾಮದ ಪ್ರವೇಶ ದ್ವಾರದಿಂದಲೇ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಈ ರಸ್ತೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ ಆಸಕ್ತಿ ವಹಿಸುತ್ತಿಲ್ಲವೆಂಬುದು ಇದರಿಂದ ಕಾಣಬರುತ್ತದೆ. ಗ್ರಾಮದ ಒಳಗೆ ರಸ್ತೆಯ ಸ್ಥಿತಿ ಹೇಳತೀರದಾಗಿದೆ. ಒಟ್ಟಾರೆ ಈ ಭಾಗದ ಸದಸ್ಯರು ಆಗಿರುವ ಉಪಮೇಯರ್ ಅವರು ತಮ್ಮ ವಾರ್ಡ್ನ ಸ್ಥಿತಿಗತಿ ಬಗ್ಗೆ ಆಗಾಗ್ಗೆ ಭೇಟಿ ನೀಡಿ ಅಭಿವೃದ್ಧಿ ಕಡೆ ಆಸಕ್ತಿ ವಹಿಸಬೇಕೆಂಬುದೇ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ಪಾಲಿಕೆ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡದಿದ್ದರೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಮಾದಿಗ ಸಮಾಜ ಸಂಘಟನೆ ಎಚ್ಚರಿಕೆ ನೀಡಿದೆ. ತುಮಕೂರಿನ ನಗರ ಪಾಲಿಕೆ ಬಳಿ ಪ್ರತಿಭಟನೆ ನಡೆಸಿದ ಮಾದಿಗ ಸಮಾಜ ಸಂಘಟನೆ ಮುಖಂಡರು ಪಾಲಿಕೆ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡಲು ಒತ್ತಾಯಿಸಿದರು. ಸಂಘಟನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪುತ್ಥಳಿ ಸ್ಥಾಪನೆಗೆ ಶಂಕುಸ್ಥಾಪನೆ ಮಾಡಿ 10 ವರ್ಷಗಳಾದರೂ ಮೂರ್ತಿ ಅನಾವರಣಕ್ಕೆ ಪಾಲಿಕೆಯ ಆಡಳಿತ ಕ್ರಮ ತೆಗೆದುಕೊಂಡಿಲ್ಲ. ಕೂಡಲೇ ಈ ಸಂಬಂಧ ಸಮಿತಿ ರಚಿಸಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಬೇಕು, ಇಲ್ಲವಾದಲ್ಲಿ ಪಾಲಿಕೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಸುಮಾರು 10 ವರ್ಷದ ಹಿಂದೆಯೇ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಕಮಿಟಿ ರಚನೆ ಮಾಡಿ ಅದಕ್ಕೆ ಒಂದು ಇಷ್ಟಂತ ಕಮಿಟಿಯಲ್ಲಿ ಅಮೌಂಟನ್ನು ಐತಿ. ಇಲ್ಲಿವರೆಗೂ ಕೂಡ 10 ವರ್ಷ ಆದರೂ ಸಹಿತ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಯಾವುದೇ ರೀತಿ ಅಂಬೇಡ್ಕರ್ ಪುತ್ಥಳಿಯನ್ನು ಮಾಡಿಸೋದ್ರಲ್ಲಿ ವಿಫಲವಾಗಿದೆ. ಹಾಗಾಗಿ ಮಾನ್ಯ ಏನು ಕಮಿಷನರ್ ಏನಿದ್ದಾರೆ ಅವರು ಕೂಡಲೇ ಈ ಹೋರಾಟವನ್ನು ಅವರೇನಾದರೂ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಕೂಡಲೇ ಏನು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ರಚನೆ ಮಾಡಲಿಕ್ಕೆ ಪುತ್ಥಳಿಯನ್ನ ಇಡಲಿಕ್ಕೆ ಕೂಡಲೇ ಅವರು ಕಮಿಟಿಯನ್ನ ರಚನೆ ಮಾಡಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನ ಮಾಡಿಸ್ಲಿಕ್ಕೆ ಶಿಫಾರಸು ಮಾಡಬೇಕು. ಮಾಡದಲ್ಲೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಸಮಿತಿ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯನ್ನ ಬಂದ್ ಕರೀತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಡಳಿತನು ಕೂಡ ಏನು ನಮ್ಮ ಜಿಲ್ಲಾಡಳಿತ ಇದೆ, ಜಿಲ್ಲಾಡಳಿತದ ಮುಂದೆನೂ ಕೂಡ ಹಿಂದೆ ಹೋರಾಟ ಮಾಡಿದ್ದಾರೆ, ಹೋರಾಟ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಇವತ್ತು ನಾವೇನಾದ್ರೂ ಈ ತರ ರಾಜರಸವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಸಂವಿಧಾನ ಬರೀದಲ್ಲೇ ಇದ್ದಿದ್ರೆ, ಈ ದೇಶಕ್ಕೆ ಸಂವಿಧಾನ ಕೊಡದಲ್ಲೇ ಇದ್ದಿದ್ರೆ ಇದೇ ರೀತಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿದರು. ಮತದಾನ ಮಾಡಿ ದೇಶದ ಪ್ರಜಾಪ್ರಭುತ್ವ ಕಾಪಾಡಲು ತುಮಕೂರಿನ ಶ್ರೀಕೃಷ್ಣ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ತುಮಕೂರು ನಗರದಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಮತದಾನದ ಪಾವಿತ್ರತೆ ಕಾಪಾಡಿ ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ತುಮಕೂರಿನ ಶ್ರೀಕೃಷ್ಣ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಭಿತ್ತಿಪತ್ರ ಹಿಡಿದು ಜಾಥಾ ನಡೆಸಿದರು. ವಿದ್ಯಾರ್ಥಿಗಳೊಂದಿಗೆ ಅಧ್ಯಾಪಕರು ಜಾಥಾದಲ್ಲಿ ಭಾಗಿಯಾಗಿದ್ದರು. ಸಂಸ್ಥೆಯ ಕಾರ್ಯದರ್ಶಿ ಮರಿಚೆನ್ನಮ್ಮ ಮಾತನಾಡಿ, ಮತದಾನದ ಮೂಲಕ ದೇಶದ ಪ್ರಜಾಪ್ರಭುತ್ವ ಕಾಪಾಡಬೇಕು ಎಂದು ಮನವಿ ಮಾಡಿದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಡ್ರೈನೇಜ್ ತುಂಬಿ ಹರಿಯುತ್ತಿದ್ದು ಪಾದಚಾರಿಗಳು ಹಾಗೂ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮೂಗು ಮುಚ್ಚಿ ಓಡಾಡುತ್ತಿದ್ದಾರೆ.
ತುಮಕೂರಿನ ಎಂಜಿ ರಸ್ತೆಯ ಅಂಬೇಡ್ಕರ್ ಭವನದ ಪಕ್ಕದ ಮುಖ್ಯ ರಸ್ತೆಯಲ್ಲಿ ಸುಮಾರು 6 ತಿಂಗಳಿನಿಂದ ಡ್ರೈನೇಜ್ ತುಂಬಿ ಹರಿಯುತ್ತಿದ್ದು ಜನರು ಮೂಗುಮುಚ್ಚಿ ಓಡಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲದೆ ಇದಕ್ಕೆ ಹೊಂದಿಕೊಂಡಂತೆ ಎಸ್ಸಿ ಎಸ್ಟಿ ಹಾಸ್ಟೆಲ್ ಕೂಡ ಇದ್ದು ವಿದ್ಯಾರ್ಥಿಗಳು ಪ್ರತಿದಿನ ಈ ಡ್ರೈನೇಜ್ ನೀರನ್ನು ತುಳಿದು ಓಡಾಡುವಂತಹ ಪರಿಸ್ಥಿತಿ ಇದೆ. ಎಷ್ಟು ಬಾರಿ ದೂರು ನೀಡಿದರೂ ಮಹಾನಗರ ಪಾಲಿಕೆಯವರು ಇತ್ತ ಕಡೆ ಗಮನ ಹರಿಸಿ ಬಗೆಹರಿಸಿಕೊಡುತ್ತಿಲ್ಲವೆಂದು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಡ್ರೈನೇಜ್ ಓಪನ್ ಆಗಿ ಸುಮಾರು ದಿವಸ 6 ತಿಂಗಳಾಗಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇದನ್ನು ಗಮನ ಹರಿಸ್ತಾ ಇಲ್ಲ. ಹುಡುಗರು 100-200 ಜನ ಹಾಸ್ಟೆಲ್ ಇದ್ದಾರೆ, ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿ ಇದು ಮಾಡಿಕೊಂಡು ಇದ್ದಾರೆ. ಇಲ್ಲಿ ಅವರು ದಿನ ದಾಟಿ ಡೈಲಿ ಗಲೀಜನ್ನು ತುಳಿದು ಹೋಗ್ತಾ ಇರಬೇಕು. ಅದಕ್ಕೆ ಈ ಸಂಬಂಧಪಟ್ಟ ಡ್ರೈನೇಜನ್ನು ಸರಿಪಡಿಸ್ಬೇಕಂತ ಮೇಲಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ವಿ. ಹಾಸ್ಟೆಲ್ನ ವಿದ್ಯಾರ್ಥಿ ಮಾತನಾಡಿ, ಈ ಹಾಸ್ಟೆಲ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪ್ರತಿದಿನ ಇದೇ ಡ್ರೈನೇಜ್ ನೀರನ್ನು ತುಳಿದು ಓಡಾಡುವ ಪರಿಸ್ಥಿತಿ ಇದೆ ಮತ್ತು ಇದರ ಕೆಟ್ಟ ವಾಸನೆಯಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗಳಿಗೆ ದಾಖಲಾಗುತ್ತಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಭವನ ರೈಟ್ ಸೈಡಲ್ಲಿ ಡ್ರೈನೇಜು ಭಾರಿ ಲೀಕೇಜ್ ಆಗುತ್ತೆ, ಅದು ಕೆಟ್ಟ ವಾಸನೆ. ನಾವು ಹಾಸ್ಟೆಲಲ್ಲಿ 180 ಜನ ಇದ್ದೀವಿ, ಡೈಲಿ ಅದನ್ನು ದಾಟ್ಕೊಂಡು ಹೋಗ್ಬೇಕು, ತುಳ್ಕೊಂಡು ಹೋಗ್ಬೇಕು. ಅದರಿಂದ ಕೆಟ್ಟ ವಾಸನೆ, ಕೆಟ್ಟ ಹುಡುಗರಿಗೂ ಹುಷಾರಿಲ್ಲ. ಹಾಸ್ಟೆಲಲ್ಲಿ ಎಷ್ಟೋ ಜನ ಹೆಲ್ತ್ ಪ್ರಾಬ್ಲಮ್ ಆಗೈತೆ, ಅವರು ಬಾಳ್ತಾ ಹೆಲ್ತ್ ಚೆನ್ನಾಗಿಲ್ಲ ಅವರು. ಮೊನ್ನೆ ನಿನ್ನೆ ಮನೆಯೆಲ್ಲ ಹಾಸ್ಟೆಲ್ ಹುಡುಗರು ಮನೆಗೆ ಹೋಗವ್ರೆ ಡ್ರೈನೇಜು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎಂದು ಮನವಿ ಮಾಡಿದರು. ಒಟ್ಟಾರೆಯಾಗಿ ನಗರದಲ್ಲಿ ಡ್ರೈನೇಜ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಡಬೇಕಾಗಿದೆ ಎಂದರು. ಚೇತನ್ ಅಮುಕ್, ಟಿವಿ ತುಮಕೂರು. ಹೆಣ್ಣಿನ ತಾಯ್ತನ ಗೌರವಿಸಲು ತುಮಕೂರಿನ ಸಮೃತ ಸೇವಾ ಟ್ರಸ್ಟ್ 201 ಬಡ ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಏರ್ಪಡಿಸಿ ಮಡಿಲು ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದೇ ತಿಂಗಳ 27ರಂದು ತುಮಕೂರು ಬಳಿಯ ಹೆಗ್ಗೆರೆಯಲ್ಲಿ ಸಮೃದ್ಧಿ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಟ್ರಸ್ಟ್ ಅಧ್ಯಕ್ಷೆ ಶಾಂತಕುಮಾರಿ ನಂಜಪ್ಪ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ಉಳ್ಳವರು ಅದ್ದೂರಿಯಾಗಿ ಸೀಮಂತ ಮಾಡಿಕೊಳ್ಳುತ್ತಾರೆ, ಬಡ ಗರ್ಭಿಣಿಯರಿಗೆ ಆ ನೋವು ಬಾಧಿಸಬಾರದು, ನಿಮ್ಮೊಂದಿಗೆ ನಾನಿರುತ್ತೇನೆ ಎಂದು ಅವರಲ್ಲಿ ವಿಶ್ವಾಸ ಮೂಡಿಸಲಾಗುವುದು ಎಂದರು. ನನ್ನ ಹೆಸರು ಶಾಂತಕುಮಾರಿ ನಂಜಪ್ಪ, ಸಮೃದ್ಧಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ. ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮ ನಮ್ಮದು. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲೇ ನಾವು ತೊಡಗಿಸ್ಕೊಂಡಿದ್ದೀವಿ. ಉಚಿತವಾಗಿ ಬ್ಲಡ್ ಕ್ಯಾಂಪ್ ಇರ್ಬೋದು, ಆರೋಗ್ಯ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದೀವಿ, ಆಶಾಸ್ಗೆ ಮತ್ತು ಅಂಗನವಾಡಿ ವಸ್ತುಗಳು ಗುರುತಿಸಿ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೀವಿ. 41 ಗ್ರಾಮ ಪಂಚಾಯತಿ MBK ಹೆಣ್ಮಕ್ಳಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಮತ್ತು ಪರಿಸರದ ಬಗ್ಗೆ ಅತಿ ಹೆಚ್ಚು ನಾವು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಶಾಲಾ ಮಕ್ಕಳಿಗೆಲ್ಲ ಉಚಿತವಾಗಿ ನೋಟ್ಬುಕ್ ಕೊಡೋ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಏನಿವಾಗ ಫುಡ್ ಕಿಟ್ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ನಾವು ವಿಶೇಷವಾಗಿ ಮಾಡ್ತಿರೋ ಕೆಲಸ ಅಂತಂದರೆ ಸೀಮಂತ ಕಾರ್ಯಕ್ರಮ. ಅದು ಬಡತನದಲ್ಲಿರೋ ಗರ್ಭಿಣಿ ಹೆಣ್ಮಕ್ಳಿಗೆ ಸೀಮಂತ ಕಾರ್ಯಕ್ರಮ. ನಾವು ಈ ಕಾರ್ಯಕ್ರಮವನ್ನು ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮದಲ್ಲಿ ಬಾಲಾಜಿ ಕಲ್ಯಾಣಿ ಮಂಟಪದಲ್ಲಿ ಸಮಯ ಬಂದು 10 ಗಂಟೆಗೆ ಶುಕ್ರವಾರ January 27, 2023 ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 201 ಜನ ಗರ್ಭಿಣಿ ಹೆಣ್ಮಕ್ಳಿಗೆ ಸೀಮಂತ ಕಾರ್ಯಕ್ರಮನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ. ಅಂದು ಬೆಳಗ್ಗೆ 10:30ಕ್ಕೆ ಹೆಗ್ಗೆರೆಯ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸುವರು. ಶಾಸಕ ಡಿಸಿ ಗೌರಿಶಂಕರ್ ಅಧ್ಯಕ್ಷತೆ ವಹಿಸುವರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮುಕ್ ಟಿವಿ ತುಮಕೂರು. ಕೊಬ್ಬರಿಗೆ ಧಾರಣೆ ಕುಸಿತ ಹಿನ್ನೆಲೆ ಕೆಬಿ ಕ್ರಾಸ್ನಲ್ಲಿ ತಿಪ್ಪಟೂರು ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಿದರು. ಜೊತೆಗೆ 3,000 ಪ್ರೋತ್ಸಾಹ ಧನ ನೀಡುವಂತೆ ಮುಖಂಡ ಲೋಕೇಶ್ವರ್ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ. ಸಚಿವರನ್ನು ದೊಡ್ಡ ಸುಳ್ಳು ಕೋರನೆಂದು ಆರೋಪ ಮಾಡಿದ್ದಾರೆ. ಎಪಿಎಂಸಿ ನಿರ್ದೇಶಕ ನ್ಯಾಮೇಗೌಡ ತಹಶೀಲ್ದಾರ್ ಮಾತಿಗೆ ಮಣಿದು ಧರಣಿ ಕೈಬಿಡಲಾಯಿತು. ಪ್ರತಿಭಟನಾ ಸರ್ಕಾರದ ಪರವಾಗಿ ತಹಶೀಲ್ದಾರ್ ಆರ್ಜಿ ಚಂದ್ರಶೇಖರ್ ಸ್ಥಳಕ್ಕೆ ಆಗಮಿಸಿದರು. ಪ್ರತಿಭಟನಾಕಾರರನ್ನು ಮನವೊಲಿಸಲು ಸರ್ವ ಪ್ರಯತ್ನ ಯಶಸ್ವಿಯಾಗಿದೆ.
ಸುಳ್ಳು ಭರವಸೆ ನೀಡಿದ ಸಚಿವ ಬಿಸಿ ನಾಗೇಶ್ ಮನೆ ಮುಂದೆ ಧರಣಿ ನಡೆಸಿ ಶೀಘ್ರವೇ ನಫೆಡ್ ಪ್ರಾರಂಭಕ್ಕೆ ಆಗ್ರಹ ನೀಡಬೇಕು, ಜೊತೆಗೆ 3,000 ಪ್ರೋತ್ಸಾಹ ಧನ ನೀಡುವಂತೆ ಒತ್ತಾಯಿಸಿ ಸಚಿವರ ವಿರುದ್ಧ ಲೋಕೇಶ್ವರ್ ಹರಿಹಾಯ್ದಿದ್ದಾರೆ. ಶಿರಾನಗರದ ಮಿನಿ ವಿಧಾನಸೌಧ ಹಿಂಭಾಗ ಮೈದಾನದಲ್ಲಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಮಿನಿ ವಿಧಾನಸೌಧ ಹಿಂಬದಿಯಲ್ಲಿ ವ್ಯಕ್ತಿಯೋರ್ವರ ಮೃತದೇಹ ಪತ್ತೆಯಾಗಿದ್ದು, ಸುಮಾರು 45-50 ವರ್ಷ ವಯಸ್ಸಿನ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಈ ಮೃತದೇಹವು ಹೆಸರು ವಿಳಾಸ ಗೊತ್ತಿಲ್ಲ. ಮಿನಿ ವಿಧಾನಸೌಧದ ಹಿಂಭಾಗ ಮೃತಪಟ್ಟಿರುತ್ತಾನೆ. ಸರ್ಕಾರಿ ಆಸ್ಪತ್ರೆ ಶವಗಾರದಲ್ಲಿರುತ್ತದೆ. ಈ ಬಗ್ಗೆ ನಗರ ಠಾಣೆ ಪೊಲೀಸ್ ಭೇಟಿ ನೀಡಿ ಪ್ರಕರಣ ದಾಖಲಿಸಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಪಾವಗಡ ತಾಲೂಕಿನ ಕೆನರಾ ಬ್ಯಾಂಕ್ನಲ್ಲಿ ಕನ್ನಡದ ಚಲನ್ಗಳು ಸಿಗದೆ ಹಣ ಕಟ್ಟಲು ಗ್ರಾಹಕರು ಪರದಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆಗೊಳಪಟ್ಟಿದ್ದರೂ ಸಹ ಕೆನರಾ ಬ್ಯಾಂಕ್ನಲ್ಲಿ ಆಡಳಿತ ಭಾಷೆ ತೆಲುಗು ಆಗಿದೆ. ತೆಲುಗು ಇಂಗ್ಲಿಷ್ ಬಾರದ ಗ್ರಾಹಕರು ಕೆನರಾ ಬ್ಯಾಂಕಿಗೆ ಹೋದರೆ ಪೇಚು ಮೊರೆ ಹಾಕಿಕೊಂಡು ಹಿಂತಿರುಗುವುದು ಗ್ಯಾರಂಟಿ. ಈ ಸಂಬಂಧ ಶಾಖೆಯ ವ್ಯವಸ್ಥಾಪಕರನ್ನು ಕೇಳಿದರೆ ಪ್ರತಿಕ್ರಿಯೆ ನೀಡದೆ ನಯವಾಗಿ ತಿರಸ್ಕರಿಸುತ್ತಾರೆ. ಗಡಿನಾಡು ಪಾವಗಡದಲ್ಲಿ ಬಹುತೇಕ ಹಲವು ಬ್ಯಾಂಕ್ಗಳಲ್ಲಿ ಆಂಧ್ರ ಮೂಲದ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದು, ಇವರಿಗೆ ಕನ್ನಡ ಭಾಷೆಯ ಗಂಧ ಗಾಳಿಯೂ ಗೊತ್ತಿಲ್ಲ. ಇದರಿಂದಾಗಿ ಬ್ಯಾಂಕ್ ಸಿಬ್ಬಂದಿ ಕನ್ನಡ ಭಾಷೆಗೆ ಹಾಗೂ ಕನ್ನಡಿಗರಿಗೆ ಅಪಚಾರ ಎಸಗುತ್ತಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗುತ್ತಿದೆ. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ಇದಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.